ಹಲೋ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಕ್ಚುಲಿ ಸಿಂಪಲ್ ಸಿಂಪಲ್ಲಾಗಿ ಒಂದು ಸ್ನ್ಯಾಕ್ ಮಾಡ್ತಾ ಇದ್ದೀನಿ ಅಂದರೆ ಸಂಜೆ ಟೈಮಲ್ವಾ ತಿನ್ನೋಕ್ಕೆ ಸಿಂಪಲ್ಲಾಗಿ ಚೆನ್ನಾಗಿರಲಿ ಅಂದರೆ ತುಂಬ ದಿವಸ ಆಯಿತು ಈ ರೀತಿ ಡೀಪ್ ಫ್ರೈದು ಮತ್ತು ಈ ರೀತಿ ಎಲ್ಲ ಮಾಡ್ಕೊಂಡು ತಿಂದು ಬರೀ ಬ್ರೆಡ್ ಐಟಮ್ಸ್ ಏನಾದರೂ ಮಾಡ್ಕೊಂಡು ತಿಂತಿದ್ವಿ ಟೋಸ್ಟ್ ಅಥವಾ ಮತ್ತು ಸ್ಯಾಂಡ್ವಿಚ್ ಟೈಪು ಸಿಂಪಲಾಗಿ ಮಾಡ್ಕೊಂಡು ತಿಂತಿದ್ವಿ ಬಟ್ ಅದು ಸಿಗದೆ ಕಾರಣ ಬ್ರೆಡ್ಡು ಸೊ ಹಾಗಾಗಿ ಇವತ್ತು ಈ ರೀತಿ ಟ್ರೈ ಮಾಡ್ತಾ ಇದ್ದೀನಿ ಹಿಟ್ಟು ಬೇರೆ ಇತ್ತಲ್ವಾ ಸೊ ಹಾಗಾಗಿ ಇದು ಏನಿಲ್ಲ ನೆನ್ನೆ ನೆನೆಸಿ ರುಬ್ಕೊಂಡಿದ್ದೆ ಬೆಳಗ್ಗೆ ಚ ಇದಕ್ಕೆ ಅಂತ ದೋಸೆಗೆ ಆ ಹಿಟ್ಟಿತ್ತು ಇನ್ನೊಂದು ಸ್ವಲ್ಪ ಅದಕ್ಕೆ ಸ್ವಲ್ಪ ಅಂದರೆ ಅಕ್ಕಿ ಹಿಟ್ಟು ಮಾಮೂಲಿ ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡಿಕೊಂಡು ಅದಕ್ಕೆ ಮಾಮೂಲಿ ಉಪ್ಪು ಮತ್ತು ಈರುಳ್ಳಿ ಕರಿಬೇವು ಕೊತ್ತಂಬರಿ ಸೊಪ್ಪು ಎಲ್ಲ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಎಲ್ಲ ಆ್ಯಡ್ ಮಾಡಿ ಮತ್ತು ಅದರ ಅದ್ರ ಜೊತೆಗೆ ಅಚ್ಚಕಾರದ ಪುಡಿ ಮತ್ತು ಜೀರಿಗೆ ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮಗೆ ಜೀರಿಗೆ ಸ್ವಲ್ಪ ಬೇಡ ಅನ್ಸಿದ್ರೆ ನೀವು ಇದನ್ನ ಹಾಕ್ಕೊಳ್ಳಿ ಸೋಂಪು ಮತ್ತು ನನಗೆ ಆ್ಯಕ್ಚುಲಿ ಜೀರಿಗೆ ಫ್ಲೇವರ್ ಇಷ್ಟ ಸೊ ಹಾಗಾಗಿ ಅದು ಬಾಯಿಗೆ ಆಗಾಗ ಸಿಗ್ತಾ ಇದ್ದರೆ ತಿನ್ನೋಕೆ ಚೆನ್ನಾಗಿರುತ್ತೆ ಅಸಿಡಿಟಿ ಟೈಪ್ ಇದ್ರೂ ಆ್ಯಕ್ಚುಲಿ ಡೀಪ್ ಫ್ರೈ ತಿನ್ನೋವಾಗ ಜೀರಿಗೆ ಆ್ಯಡ್ ಮಾಡಿಕೊಂಡ್ರೆ ಯಾವುದೇ ರೀತಿ ಅಸಿಡಿಟಿ ಇರೋದಿಲ್ಲ ತಿಂತಾ ಇದ್ದರೆ ಯಾಕಂದರೆ ಅಲ್ಲಿಗೆ ಆಗಾಗ ಸಿಗ್ತಾ ಇದ್ರೆ ಅದನ್ನು ಅಗದ್ಬಿಟ್ಟು ನುಂಗ್ತೀವಲ್ವಾ ಆಗ ಯಾವುದೇ ರೀತಿ ಅಸಿಡಿಟಿ ಆಗದೆ ನಾರ್ಮಲ್ ಆಗಿರುತ್ತೆ ಸೊ ಹಾಗಾಗಿ ಮತ್ತು ನಿಮಗೆ ಹೇಗನ್ನಿಸ್ತು ಅಂತ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ದಯವಿಟ್ಟು ಇಷ್ಟ ಆಗಿದ್ರೆ ಲೈಕ್ ಕೊಡೋದು ನಮ್ಮ ಮಾತ್ರ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂದರೆ ನನ್ನ ವೀಡಿಯೋ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ ಅದನ್ನು ಜಸ್ಟ್ ಕ್ಲಿಕ್ ಮಾಡಿ ಪಕ್ಕದಲ್ಲೇ ಬೆಲ್ಲೈಕನ್ ಬರುತ್ತೆ ಅದನ್ನು ಜಸ್ಟ್ ಟಚ್ ಮಾಡಿ ಅಷ್ಟೇ ನೀವು ನಮ್ಮ ಚಾನಲ್ಗೆ ಜಾಯಿನ್ ಆಗ್ತೀರಾ ಮತ್ತು ನಿಮ್ಮ ನೀವು ಹಾಗೆ ನನ್ನನ್ನು ಹೆಫ್ ಎಫ್ ಬಿ ಮತ್ತು ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡ್ಬೋದು ಸೊ ನಿಮಗೆ ಯಾವ ಎಲ್ಲಿ ಯಾವಾಗ ನಿಮಗೆ ಅವೈಲಬಲ್ ಇರುತ್ತೋ ಅಲ್ಲಿ ನೀವು ನನಗೆ ಕಮೆಂಟ್ ಮಾಡ್ಬೋದು ಆಗ ನಾನು ಅದು ನಿಮಗೆ ಯಾವ ರೀತಿ ಕಮೆಂಟ್ ಮಾಡಿರ್ತೀರ ರೆಮಿಡಿ ಬೇಕೋ ಟಿಪ್ಸ್ ಬೇಕು ಅಂದರೆ ಆ ರೀತಿ ನಾನು ಟ್ರೈ ಮಾಡ್ತೀನಿ ಸೊ ನೀವು ಟ್ರೈ ಮಾಡಿ ಹೇಗೆ ಬಂತು ಅಂತ ಇದನ್ನು ತಿಳಿಸಿ ಸೊ ನೋಡಿ ಆ ಕಲಸಿಟ್ಟು ಫೈವ್ ಮಿನಿಟ್ಸ್ ವೆಯ್ಟ್ ಮಾಡಿ ಇವಾಗ ಒಂದು ಕಡಾಯಿ ಇಟ್ಕೊಂಡು ಅದರೊಳಗಡೆ ಆಯಿಲ್ ಹಾಕೋತಾ ಇದ್ದೀನಿ ಆಯಿಲ್ ಆ್ಯಕ್ಚುಲಿ ಈ ರೀತಿ ಕಲಿಸ್ಕೊಂಡ್ರೆ ಅಂದರೆ ತುಂಬ ತೆಳ್ಳಗೆ ಕಳಿಸ್ಕೊಳ್ದೆ ಈ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೊಂಡ್ರೆ ಎಣ್ಣೆ ಹೆಚ್ಚು ಅಬ್ಸರ್ವ್ ಮಾಡ್ಕೊಳ್ಳೋಲ್ಲ ಸೊ ಹಾಗಾಗಿ ನಾನು ಸ್ವಲ್ಪ ಗಟ್ಟಿ ಕಲಿಸ್ಕೊತೀನಿ ಯಾವುದೇ ಆಯಿತು ತೆಳ್ಳಗೆ ಮಾಡಿಬಿಟ್ಟು ನಾವು ಎಣ್ಣೆಲಿ ಹಾಕ್ಬಾರ್ದು ಯಾಕೆಂದರೆ ಅದ್ರ ತುಂಬ ಫುಲ್ಲು ಎಣ್ಣೆನೇ ಇರುತ್ತೆ ನೋಡಿ ಕಾದಿದೆಯೋ ಇಲ್ಲೋ ಅಂತ ಸ್ವಲ್ಪ ಹಾಕಿ ನೋಡಿದರೆ ಕಾದಿದೆ ಅಂತ ಮೇಲ್ ಬರುತ್ತೆ ಆಗ ಈ ರೀತಿ ಸ್ಪೂನಲ್ಲಿ ಸ್ವಲ್ಪ ಸ್ವಲ್ಪ ಈ ರೀತಿ ಹಾಫ್ ಹಾಫ್ ಸ್ಪೂನ್ ತೊಗೊಂಡು ಈ ರೀತಿ ಜಸ್ಟು ಸುಮ್ಮನೆ ಬಿಡಿ ಅದು ಯಾವ ಶೇಪಲ್ಲಿ ಬಂದಿದೆ ಅನ್ನೋದಲ್ಲ ಬಟ್ ಸೂಪರಾಗಿರುತ್ತೆ ಗರಿ ಗರಿಯಾಗಿ ಕ್ರಿಸ್ಪಿ ಇರುತ್ತೆ ಒಳಗಡೆ ಚೂರೇ ಚೂರು ಸಾಫ್ಟ್ ಇರುತ್ತೆ ಅಷ್ಟೆ ಬಟ್ ಮೇಲುಗಡೆ ಪೂರ್ತಿ ಒಂದು ತ್ರೀ ಲೇಯರ್ಸು ಫುಲ್ಲು ಗರಿ ಗರಿಯಾಗಿ ಬರುತ್ತೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಬೇಯಿಸ್ಕೋಬೇಕು ತುಂಬ ಹೆಚ್ಚು ಫ್ರೈ ಆದ್ರೂ ಟೇಸ್ಟ್ ಸಕ್ಕದಾಗಿರುತ್ತೆ ನೋಡಿ ಒನ್ ಟೈಮ್ ಟ್ರೈ ಮಾಡಿ ಯಾಕೆಂದರೆ ಎಲ್ಲರ ಮನೇಲೂ ದೋಸೆ ಹಿಟ್ಟು ಮಾಡೇ ಮಾಡ್ಕೋತಾರೆ ಮಿಕ್ಕುತ್ತೆ ಸ್ವಲ್ಪ ಅದನ್ನು ಪದೇ ಪದೇ ದೋಸೆ ಹಾಕ್ಕೊಂಡು ತಿನ್ನೋಕ್ಕಾಗೋಲ್ಲ ಮತ್ತು ಇಡ್ಲಿ ಹಿಟ್ಟು ಇರುತ್ತೆ ಇಡ್ಲಿ ಹಿಟ್ಟು ನೀವು ಈ ರೀತಿ ಹಾಕ್ಕೋಬೋದು ಇಡ್ಲಿ ಹಿಟ್ಟು ಬೆಳಗ್ಗೆ ಮಾಡಿರ್ತೀರ ಮಧ್ಯಾಹ್ನ ಮಿಕ್ಕುತ್ತೆ ಆಗ ಅದನ್ನ ಹಾಗೆ ಇಟ್ಕೊಂಡು ಸಂಜೆ ಈ ರೀತಿ ಮಾಡಿಕೊಳ್ಳಿ ಚೆನ್ನಾಗಿರುತ್ತೆ ಏಕೆಂದರೆ ನಾನು ಈ ರೀತಿ ಇವಾಗ ಬೆಳಗ್ಗೆನೂ ಅದೇ ತಿಂದು ಮಧ್ಯಾಹ್ನನೂ ಅದೇ ಸ್ವಲ್ಪ ಹಾಕ್ಕೊಂಡಿದ್ವಿ ಮತ್ತು ಸಾಯಂಕಾಲಕ್ಕೆ ನೋಡಿದ ಅಂದರೆ ತಿ ಬೆಳಗ್ಗೆ ಮಧ್ಯಾಹ್ನ ಊಟ ಆದಮೇಲೆ ನೋಡಿದ್ರೆ ಇನ್ನೂ ಇತ್ತು ಸೊ ಹಾಗಾಗಿ ಈ ರೀತಿ ಮಾಡೋಣ ಅಂತ ಟ್ರೈ ಮಾಡಿದ್ವಿ ಬಟ್ ಚಕ್ ಸಕ್ಕತ್ತಾಗಿರುತ್ತೆ ಟೇಸ್ಟು ಯಾಕೆಂದರೆ ನಾನು ತಿಂದಾದ್ಮೇಲೆ ಅಲ್ವಾ ನಿಮಗೆ ಎಡಿಟ್ ಮಾಡಿ ನಿಮಗೆ ಪೋಸ್ಟ್ ಮಾಡೋದು ಸೊ ನಾನು ಇವಾಗ ಹೇಳ್ತಿದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಈ ರೀತಿ ಅಂದರೆ ಗೋಲ್ಡನ್ ಬ್ರೌನ್ ಬರೋ ತನಕ ನೀವು ಬೇಯಿಸ್ಕೋಬೇಕಾಗುತ್ತೆ ಈ ರೀತಿ ಗೋಲ್ಡನ್ ಬ್ರೌನ್ ಬರಬೇಕು ಆ ರೀತಿ ಬಂದರೆ ಗರಂ ಗರಿ ಗರಿಯಾಗಿ ತಿಂತ ಇದ್ರೆ ಗರಂ ಗರಮ್ ಅಂತ ಇರುತ್ತೆ ಸಕ್ಕದ ಇರುತ್ತೆ ಸಾಫ್ಟ್ ಇರೋಲ್ಲ ಆನಿಯನ್ ಪಕೋಡ ತಿಂತೀವಲ್ಲ ಆ ರೀತಿ ಇರುತ್ತೆ ಸೂಪರಾಗಿರುತ್ತೆ ನಿಮಗೆ ನೀವು ಅಟ್ಲೀಸ್ಟು ಏನು ಅನಿಸುತ್ತೆ ವೀಡಿಯೋಸು ಪರವಾಗಿಲ್ವಾ ಅಂತ ಿಷ್ಟು ಕಮೆಂಟ್ ಮಾಡಿ ದಯವಿಟ್ಟು ಪ್ಲೀಸ್ ಯಾಕೆಂದರೆ ನೀವು ಯಾವಾಗ ಯಾವುದೇ ರೀತಿ ಈ ರೀತಿ ನಮಗೆ ರೆಮಿಡಿ ಬೇಕು ಟಿಪ್ಸ್ ಬೇಕು ಅಥವಾ ಈ ರೀತಿ ಮಾಡಿ ಅಂತ ನನಗೆ ಸಜೆಸ್ಟ್ ಮಾಡಿ ನಾನು ಆದಷ್ಟು ಟ್ರೈ ಮಾಡ್ತೀನಿ ಅಂತ ನಾನು ಆಗಿಂದನೂ ಹೇಳ್ಕೊಂಡೇ ಬರ್ತಿದ್ದೀನಿ ಬಟ್ ದಯವಿಟ್ಟು ಸಪೋರ್ಟ್ ಮಾಡಿ ಪ್ಲೀಸ್ ಯಾಕೆಂದರೆ ಸಪೋರ್ಟ್ ಮಾಡ್ತೀರಾ ಅನ್ನೋ ಕಾರಣಕ್ಕೆ ನಾನು ಈ ರೀತಿ ಟ್ರೈ ಮಾಡ್ತಾನೇ ಇದ್ದೀನಿ ನಂಬಿಕೆ ಇರಬೇಕು ಅಂತ ದೊಡ್ಡವರು ಹೇಳಿ ಅಲ್ವಾ ನಂಬಿಕೆ ಇಟ್ಕೊಂಡು ನಾನು ಮಾಡೋದ ಕೆಲಸನ ನಾನು ಗಮನ ಇಟ್ಟು ಮಾಡ್ತಾ ಇದ್ದೀನಿ ನಿಮಗೆ ಹೇಗನ್ನಿಸ್ತು ಏನು ಅಂತ ನೋಡೋಣ ನಿಮಗೆ ಯಾವಾಗ ಅಂದರೆ ಓ ಪರವಾಗಿಲ್ಲ ಮಾಡ್ತಾರೆ ಅಂತ ನಿಮ್ಗೆ ಯಾವಾಗ ಅನಿಸುತ್ತೆ ಅಂತ ನಾನು ನೋಡ್ತೀನಿ ನೋಡ್ತಾನೆ ಇರ್ತೀನಿ ನೋಡಿ ಈ ರೀತಿ ಈ ಕಲರ್ ಬರಬೇಕು ತುಂಬ ಲೈಟಾಗೆ ತೆಗೆದುಬಿಟ್ರೆ ಅದಕ್ಕೆ ಅಂದರೆ ಗರಮ್ ಗರಮ್ ಅನ್ನಲ್ಲ ಈ ರೀತಿ ಗೋಲ್ಡನ್ ಬ್ರೌನ್ ಆದರೆ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಗರಂ ನೋಡಿ ಸೌಂಡು ಬರುತ್ತೆ ಹಂಗೆ ಅಲ್ಲಾಡಿಸಿದ್ರೆ ಸೊ ಇವಾಗ ನಾವು ಪಕೋಡ ತಿಂದಿದ್ದಾಯಿತು ದೋಸೆ ಹಿಟ್ಟಿನ ಅಂದರೆ ಪಕೋಡ ತಿಂದಿದ್ದಾಯಿತು ಇವಾಗ ಗ್ರೀನ್ ಟೀ ಮಾಡೋಣ ಸಂಜೆ ಗ್ರೀನ್ ಟೀ ಕುಡಿದ್ಬಿಟ್ಟು ಒಂದು ಟೆನ್ ಮಿನಿಟ್ಸು ಫಿಫ್ಟೀನ್ ಮಿನಿಟ್ಸ್ ಮೇಲೆ ಟೆರಸ್ ಮೇಲೆ ಹೋಗ್ಬಿಟ್ಟು ವಾಕ್ ಮಾಡೋಣ ಅಂತ ನೋಡಿ ಗ್ರೀನ್ ಟೀ ನಾವು ಇವಾಗ ನೀರಿಟ್ಟು ಅದಕ್ಕೆ ಆ್ಯಡ್ ಮಾಡಿದ್ದೀವಿ ನಾ ಇದು ಲೂಸ್ ಪೌಡರು ನಾವು ಪಾಸ್ ಅಚ್ಚೆಟ್ಟು ಇದು ಬರುತ್ತಲ್ಲ ಬಿಸಿನೀರಿಗೆ ಅಂದರೆ ಡಿಪ್ ಮಾಡೋದು ಆ ರೀತಿ ನಾವು ಯೂಸ್ ಮಾಡಲ್ಲ ಈ ರೀತಿ ಲೂಸ್ ಟೀ ಪೋ ಗ್ರೀನ್ ಟೀ ಈ ರೀತಿ ಆ್ಯಡ್ ಮಾಡ್ತೀವಿ ಲೀವ್ಸನ್ನು ಅದು ಕುದ್ದಾದ ಮೇಲೆ ಅದಕ್ಕೆ ಸ್ವಲ್ಪ ಶುಂಠಿ ಆ್ಯಡ್ ಮಾಡ್ತೀವಿ ಮಾಡ್ತೀವಿ ನೋಡಿ ಮಾಡ್ತೀವಿ ಇವಾಗ ಶುಂಠಿ ನೋಡಿ ಸ್ವಲ್ಪ ಜಜ್ಜಿ ಆ್ಯಡ್ ಮಾಡಬೇಕು ಅಂದರೆ ಅದ್ರ ಜೊತೆನೇ ಅದನ್ನು ಕುದಿಬೇಕು ನೋಡಿ ಈ ರೀತಿ ಚೆನ್ನಾಗಿ ಕುದಿಬೇಕು ಸ್ವಲ್ಪ ನೀರು ಒಂದು ಫಿಫ್ಟೀನ್ ಪರ್ಸೆಂಟು ರೆಡ್ಯೂಸ್ ಆಗುತ್ತೆ ಅಂದರೆ ಅಬ ಹಬ ಓಲ್ಟೋಗುತ್ತೆ ಸೊ ಇವಾಗ ಈ ಕಜ್ ಈ ಇದರಲ್ಲಿ ಕಲ್ಲರ್ ಚೇಂಜ್ ಆಗಿ ಈ ಕಲರ್ ಕಾಣುತ್ತೆ ಆಗ ತೆಗೆದುಬಿಟ್ಟು ನೀವು ಈ ರೀತಿ ಫಿಲ್ಟ್ರ್ ಮಾಡ್ಕೊಳ್ಳಿ ಫಿಲ್ಟ್ರ್ ಮಾಡಿಕೊಂಡು ಒಂದು ಸ್ವಲ್ಪ ಒಂದು ಚಿಕ್ಕ ಗಾತ್ರದಷ್ಟು ಅಂದರೆ ಒಂದು ಹಾಫು ಲೆಮನನ್ನು ನೀವು ಅಂದರೆ ಇನ್ಕೋಬೋದು ಅದರೊಳಗಡೆ ಯಾಕೆಂದರೆ ಅದು ಒಳ್ಳೆಯದು ಶುಂಠಿನೂ ಒಳ್ಳೆಯದು ಗ್ರೀನ್ ಟೀನೂ ಒಳ್ಳೆಯದು ಸೊ ಹಾಗಾಗಿ ಟ್ರೈ ಮಾಡಿ ಇದು ಚೆನ್ನಾಗಿರುತ್ತೆ ನಾವು ಯಾವುದೇ ರೀತಿ ಶುಗರು ಮತ್ತು ಏನೂ ಆ್ಯಡ್ ಮಾಡಿಲ್ಲ ಸೊ ನೋಡಿ ಇವಾಗ ಗ್ರೀನ್ ಟೀ ಮಾಡಿದ್ದಾಯಿತು ಇವಾಗ ಕುಡಿತಾ ಇದ್ದೀವಿ ಗ್ರೀನ್ ಟೀ ಆ್ಯಕ್ಚುಲಿ ಹೆಲ್ದಿಗೆ ತುಂಬ ಒಳ್ಳೆಯದು ಫ್ಯಾಟನ್ನು ರಿಡ್ಯೂಸ್ ಮಾಡುತ್ತೆ ಮತ್ತು ತೂಕ ಕಡಿಮೆ ಆಗಬೇಕು ಅನ್ನೋರಿಗೆ ಕಡಿಮೆ ಆಗುತ್ತೆ ಅದಕ್ಕೆ ಅದಕ್ಕೋಸ್ಕರ ಇದನ್ನು ಆ್ಯಕ್ಚುಲಿ ಬೆಳಗ್ಗೆ ಏನಾದರೂ ಕುಡಿಬೋದು ಸಂಜೆ ಏನಾದರೂ ಕುಡಿಬೋದು ಇಲ್ಲ ಅಂದರೆ ಟೂ ಟೈಮ್ಸು ಕುಡಿಬೋದು ಚೆನ್ನಾಗಿರುತ್ತೆ ಹೆಲ್ದಿಯಾಗಿ ನೋಡಿ ಈ ರೀತಿ ನಾವು ಮಾತಾಡಿಕೊಂಡು ಟಿ ವಿ ನೋಡ್ಕೊಂಡು ಕುಡಿತಾ ಇರ್ತೀವಿ ಅಂದರೆ ಇವತ್ತು ನಾನು ತೋರಿಸಿದ್ದೀನಿ ಇಬ್ಬರು ನಾವಿಬ್ಬರು ಈ ರೀತಿ ಕುಡಿಯೋದು ಅಂದರೆ ಯಾವಾಗಲೇ ಆಯಿತು ನಾವು ಮಾಡ್ಕೊಂಡಿದ್ದೀವಿ ಅಂದರೆ ಟೀ ಅಥವಾ ಕಾಫಿ ಅಥವಾ ಗ್ರೀನ್ ಟೀ ಯಾವುದೇ ಆಯಿತು ತಿನ್ನೋದಾಗಲಿ ಎಲ್ಲದನ್ನು ಇದ್ದಾರೆ ಇಬ್ಬರು ಇದ್ದೀವಿ ಅಂದರೆ ಈ ರೀತಿ ನಾವು ಮಾತಾಡ್ಕೊಂಡು ಕುಡಿತೀವಿ ಸೊ ನೀವು ಟ್ರಾ ಈ ರೀತಿ ಸಣ್ಣ ಆಗಲೇಬೇಕು ಅಂದರೆ ಸಣ್ಣ ಆಗಬೇಕು ಅನ್ನೋರಾದರೆ ಊಟದಲ್ಲೆಲ್ಲ ಮೇಂಟೈನ್ ಮಾಡಿಲ್ಲ ಅಂದರೆ ಟು ಟೈಮ್ಸ್ ಈ ರೀತಿ ಟ್ರೈ ಮಾಡಿ ಬೆಳಗ್ಗೆ ಸಂಜೆ ಎರಡು ಟೈಮು ಕುಡಿಬೇಕು ಹಂಡ್ರೆಡ್ ಪರ್ಸೆಂಟ್ ಇದು ಬೇಕು ನಾವು ಸಣ್ಣ ಆಗಬೇಕು ಅಂದರೆ ಸೊ ಇಷ್ಟೇ ನೋಡಿ ಸಂಜೆದು ಇವಾಗ ವಾಕ್ ಹೋಗೋಣ ಮೇಲೆ ಟೆರಸ್ ಮೇಲೆ ಸೊ ಟೀ ಕುಡಿದೈತಲ್ವಾ ಇವಾಗ ಟೆರಸ್ ಮೇಲೆ ಬಂದಿದ್ದೀನಿ ಫುಲ್ಲು ಮೇಲೆ ಇಲ್ಲಿ ಸ್ವಲ್ಪತ್ತು ವಾಕ್ ಸೊ ಸ್ಟಾರ್ಟ್ ಈ ರೀತಿ ಸಂಜೆ ಅಥವಾ ಬೆಳಗ್ಗೆ ಒಂದು ಫಿಫ್ಟೀನ್ ಅಥವಾ ಟ್ವೆಂಟಿ ಮಿನಿಟ್ಸು ಇಲ್ಲಾಂದರೆ ಟೈಮ್ ಇದೆ ಅಂದರೆ ಹಾಫ್ ಆನ್ ಅವರ್ ಈ ರೀತಿ ವಾಕ್ ಮಾಡಿ ಈ ರೀತಿ ವಾಕ್ ಮಾಡೋದ್ರಿಂದ ನಿಮ್ಮ ಬಾಡಿಗೂ ಒಳ್ಳೆಯದು ನೀವು ತಿಂದಿರೋ ಕುಡ್ದಿರೋ ಪ್ರತಿ ಒಂದು ದಿವ್ಸಕ್ಕೂ ಬಾಡಿ ವರ್ಕೌಟ್ ಆಗುತ್ತೆ ಸೊ ಹಾಗಾಗಿ ಟ್ರೈ ಮಾಡಿ ಸೊ ಸಂಜೆಲ್ಲ ಮುಗೀತು ರಾತ್ರಿಗೂ ಈ ಸಿಂಪಲ್ ಆಗೇನಾದರು ಡಿನ್ನರ್ ಕಂಪ್ಲೀಟ್ ಆಗುತ್ತೆ ಇವಾಗ ನೈನ್ ಆಗಿದೆ ದೀಪ ಹಚ್ಚಬೇಕು ಸೊ ನೋಡಿ ದೀಪ ಹಚ್ಚೋದ್ರಿಂದ ಏನು ಕೊಳ್ಳೋದು ಅಂದರೆ ಅಂದರೆ ಮನೆಯಲ್ಲಿ ಟೆಂಪ್ರೇಚರು ಸ್ವಲ್ಪ ಹೆಚ್ಚಾದಷ್ಟು ಏನಾದರೂ ಸ್ವಲ್ಪ ಕಾಣಿಸ್ಕೋತಾ ಇದೆ ಅದು ವೈರಸ್ ಅಂದರೆ ಇಷ್ಟು ಟೆಂಪರೇಚರಲ್ಲಿ ಅದು ಹೊಲ್ಟೋಗುತ್ತೆ ಅಂತ ಗೊತ್ತಿದೆಯಲ್ಲ ಸೊ ಬಾ ಮನೆಯಲ್ಲಿ ಅಂದರೆ ನಾವಿರೋ ಮನೆಯಲ್ಲಿ ನಾಲ್ಕು ಗುಡೆಗಳ ಮಧ್ಯೆ ಟೆಂಪ್ರೇಚರ್ ಹೆಚ್ಚಾಗಲಿ ಅದರಿಂದ ಇರೋದು ಸ್ವಲ್ಪ ಹೊಲ್ಟೋಗಲಿ ಅನ್ನೋ ಕಾರಣಕ್ಕೆ ಈ ರೀತಿ ಹೇಳಿದ್ದಾರೆ ಸೊ ಬಟ್ ಎಲ್ಲರೂ ಆಚೆ ಹಚ್ಚಿದ್ದಾರೆ ಬಟ್ ನೋ ಪ್ರಾಬ್ಲಮ್ಮು ಅದ್ರ ಪಕ್ಕದಲ್ಲಿ ಕೂತಿದ್ರೆ ಸಾಕು ಸ್ವಲ್ಪ ಹೊತ್ತು ಸೊ ನೋಡಿ ಈ ರೀತಿ ಎಲ್ಲ ಚೆನ್ನಾಗಿದೆ ನೋಡಿ ಆ್ಯಕ್ಚುಲಿ ದೀಪ ಹಚ್ಚೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇಲ್ಲ ಬಟ್ ಏನು ಮಾಡೋದು ಎಲ್ಲ ಕೆಲವರು ಹೊರ್ಗಡೆ ತಂದು ಇಟ್ಟಿದ್ರು ಮತ್ತು ಪಟಾಕಿ ಹೊಡೆದ್ರು ಬಟ್ ವೇಸ್ಟ್ ಅಲ್ವಾ ಗೊತ್ತಾಗೋದಿಲ್ಲ ಕೆಲವ್ರಿಗೆ ಏನು ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಜಸ್ಟ್ ಅಟ್ಲೀಸ್ಟು ಒಬ್ಬರು ದೊಡ್ಡೋರು ಯಾರೋ ಒಬ್ರು ಸ್ವಲ್ಪ ಒಳ್ಳೇದನ್ನು ನಮ್ಮ ಬಗ್ಗೆ ಯೋಚನೆ ಮಾಡಿ ಹೇಳಿದ್ದಾರೆ ಅಂತ ತಿಳ್ಕೊಂಡು ಇಷ್ಟಾದರೂ ದೀಪಗಳು ಹಚ್ಕೊಂಡು ಈ ರೀತಿ ಪ್ರಾರ್ಥನೆ ಮಾಡಿದಾರಲ್ಲ ಅದು ಗ್ರೇಟ್ ಅಷ್ಟು ಮಾಡಿದ್ದಾರೆ ಸಾಕು ಬಟ್ ಒಂಚೂರು ಯೋಚನೆ ಮಾಡಬೇಕು ಯಾಕೆ ಹೇಳಿದ್ದಾರೆ ಅಂತ ಅಷ್ಟು ಬಿಟ್ಟು ಬೇರೆ ಏನೇನಿಲ್ಲ ಬಟ್ ಚೆನ್ನಾಗಿ ಮೆ ಹೇಳಿದ್ದನ್ನು ಕರೆಕ್ಟಾಗಿ ಫಾಲೋ ಮಾಡಿದ್ದಾರೆ ನಾವು ಮಾಡಿದ್ದೀವಿ